ಆತ್ಮೀಯ ಅಭ್ಯರ್ಥಿಗಳೇ, ವಾಯುಪಡೆಯಲ್ಲಿ ಕೆಳಹಂತದ ಹುದ್ದೆಗಳಿಗಾಗಿ 12ನೇ ತರಗತಿ ಪಾಸಾದವರು, ಡಿಪ್ಲೊಮೋ ಪದವೀಧರರು ಹಾಗೂ ಕೈಗಾರಿಕಾ ತರಬೇತಿ ಪಡೆದ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅವಿವಾಹಿತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ಪರೀಕ್ಷೆ, ದೈಹಿಕ ಸಹಿಷ್ಣುತೆ ಹಾಗೂ ವೈದ್ಯಕೀಯ ಪರೀಕ್ಷೆ ಸೇರಿದಂತೆ ಹಂತಗಳ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಕೆಯ ಅವಧಿಯನ್ನ ವಿಸ್ತರಣೆ ಮಾಡಲಾಗುವುದಿಲ್ಲ. ಈ ಕಾರಣಕ್ಕೆ ಸಾಕಷ್ಟು ಮುಂಚಿತವಾಗಿಯೇ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಈಗ ವಯೋಮಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಭ್ಯರ್ಥಿಗಳು 3 ಜುಲೈ 2004 ಹಾಗೂ 3 ಜನವರಿ 2008 ನಡುವೆ ಜನಿಸಿರಬೇಕು. ಒಂದು ವೇಳೆ ಅಭ್ಯರ್ಥಿಯು ಎಲ್ಲ ಪರೀಕ್ಷಾ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇ ಆದಲ್ಲಿ ನೋಂದಣಿ ದಿನಕ್ಕೆ ಅನ್ವಯಿಸಿ ಗರಿಷ್ಠ ವಯೋಮಿತಿ 21 ವರ್ಷದವರೆಗೆ ಪರಿಗಣಿಸಲಾಗುತ್ತದೆ. ಅವಿವಾಹಿತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಆನ್ಲೈನ್ ಪರೀಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಹ ಅಭ್ಯರ್ಥಿಗಳಿಗೆ ಮೊದಲ ಹಂತದಲ್ಲಿ ಆನ್ಲೈನ್ ಪರೀಕ್ಷೆ ನಡೆಸಲಾಗುತ್ತದೆ. ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳಿಗೆ 60 ನಿಮಿಷ, ಉಳಿದವರಿಗೆ 45 ನಿಮಿಷಗಳ ಅವಧಿಗೆ ಪರೀಕ್ಷೆ ಇರಲಿದೆ. ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ನೋಂದಣಿ ಉಚಿತವಾಗಿದ್ದರೂ ಪರೀಕ್ಷಾ ಶುಲ್ಕವಾಗಿ 550 ರೂಪಾಯಿಗಳನ್ನು ಪಾವತಿಸತಕ್ಕದ್ದು. ಈಗ ವೇತನ ಶ್ರೇಣಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಪ್ರಥಮ ವರ್ಷ 30,000 ರೂಪಾಯಿ, ಎರಡನೆಯ ವರ್ಷ 33,000 ರೂಪಾಯಿಗಳು ಮತ್ತು ಮೂರನೆಯ ವರ್ಷ 36,500 ರೂಪಾಯಿಗಳು ಮತ್ತು ನಾಲ್ಕನೆಯ ವರ್ಷ 40,000 ರೂಪಾಯಿಗಳು. ವೇತನದಲ್ಲಿ ಮೊದಲ 9,000 ರೂಪಾಯಿಗಳು, ಎರಡನೆಯ ವರ್ಷ 9,900 ರೂಪಾಯಿಗಳು, ಮೂರನೆಯ ವರ್ಷ 10,950 ರೂಪಾಯಿಗಳು ಹಾಗೂ ನಾಲ್ಕನೆಯ ವರ್ಷ 12,000 ರೂಪಾಯಿಗಳನ್ನು ಸೇವಾ ನಿಧಿಗಾಗಿ ಪ್ರತಿ ತಿಂಗಳು ಸರ್ಕಾರ ನೀಡುತ್ತದೆ. ಇಷ್ಟೇ ಮೊತ್ತವನ್ನು ಅಭ್ಯರ್ಥಿಗಳಿಂದಲೂ ಪಡೆಯಲಾಗುತ್ತದೆ. 4 ವರ್ಷಗಳ ಸೇವಾ ಅವಧಿಯ ಬಳಿಕ 10.04 ಲಕ್ಷ ರೂಪಾಯಿಗಳನ್ನು ಬಡ್ಡಿ ಸಮೇತ ನೀಡಲಾಗುತ್ತದೆ. ಆದರೆ ಅಭ್ಯರ್ಥಿಗಳಿಗೆ ಯಾವುದೇ ಪಿಂಚಣಿ, ಭವಿಷ್ಯ ನಿಧಿ ಸೌಲಭ್ಯವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಇದಲ್ಲದೆ ಜೀವ ವಿಮೆ, ಆರೋಗ್ಯ ವಿಮೆ ಮೊದಲಾದವುಗಳನ್ನು ನೀಡಲಾಗುತ್ತದೆ. ಅಂಗವೈಕಲ್ಯಕ್ಕೆ ಪರಿಹಾರ ಘೋಷಿಸಲಾಗುತ್ತದೆ. ಈಗ ಇತರ ಕೌಶಲ್ಯಗಳನ್ನು ತಿಳಿದುಕೊಳ್ಳೋಣ. ಮಾಹಿತಿ ತಂತ್ರಜ್ಞಾನ, ವಾಹನ ಚಾಲನೆ ನಿರ್ವಹಣೆ, ಆತಿಥ್ಯ ವಲಯ, ಸರಕು ಸಾಗಣೆ, ಅಕೌಂಟಿಂಗ್, ಕೇಟರಿಂಗ್, ವೆಲ್ಡಿಂಗ್, ಟೈಪಿಂಗ್, ಕ್ರೀಡೆ ಇತ್ಯಾದಿಗಳಲ್ಲಿ ಕೌಶಲ್ಯ ಪಡೆದಿದ್ದರೆ ಅದಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡುವಂತೆ ಸೂಚಿಸಲಾಗಿದೆ. ಎರಡನೇ ಹಂತದ ಪರೀಕ್ಷೆಯ ವೇಳೆ ಈ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಲು ಅವಕಾಶ ನೀಡಲಾಗುತ್ತದೆ. ಈಗ ವಿದ್ಯಾರ್ಹತೆಯ ಬಗ್ಗೆ ತಿಳಿದುಕೊಳ್ಳೋಣ. ಆಸಕ್ತರು 10+2 ಅಂದರೆ 12ನೇ ತರಗತಿ ಅಥವಾ 3 ವರ್ಷಗಳ ಡಿಪ್ಲೊಮೋ ಹಾಗೂ 2 ವರ್ಷಗಳ ಕೈಗಾರಿಕಾ ತರಬೇತಿ ಪಡೆದವರು ಗಣಿತ, ಭೌತಶಾಸ್ತ್ರ ಹಾಗೂ ಇಂಗ್ಲಿಷ್ ವಿಷಯಗಳೊಂದಿಗೆ ವ್ಯಾಸಂಗ ಮಾಡಿರಬೇಕು. 3 ವಿಷಯಗಳಲ್ಲಿ ಕನಿಷ್ಠ 50% ಪಡೆದಿರಬೇಕು. ಇದಲ್ಲದೆ ಇತರ ವಿಷಯಗಳೊಂದಿಗೆ 12ನೇ ತರಗತಿ ಪಾಸಾದವರು ಇಂಗ್ಲಿಷ್ ಭಾಷೆಯಲ್ಲಿ 50% ಪಡೆದಿರಬೇಕು. ಪುರುಷರು ಕನಿಷ್ಠ 152.5 ಹಾಗೂ ಮಹಿಳೆಯರು 152 cm ಎತ್ತರವಿರಬೇಕು. ಎತ್ತರಕ್ಕೆ ತಕ್ಕಂತೆ ತೂಕವನ್ನು ಹೊಂದಿರಬೇಕು. ಈಗ ಆಯ್ಕೆ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ. ಆನ್ಲೈನ್ ಪರೀಕ್ಷೆಯಲ್ಲಿ ಅರ್ಹರಾದವರನ್ನು ದೈಹಿಕ ಸಹಿಷ್ಣುತಾ ಪರೀಕ್ಷೆಗೆ ಗುರಿಪಡಿಸಲಾಗುತ್ತದೆ. 7 ನಿಮಿಷಗಳಲ್ಲಿ 1.6 ಕಿಲೋಮೀಟರ್ ಓಟವನ್ನು ಪುರುಷ ಅಭ್ಯರ್ಥಿಗಳು ಓಡಿ ಪೂರೈಸಬೇಕು ಹಾಗೂ ಮಹಿಳಾ ಅಭ್ಯರ್ಥಿಗಳು 8 ನಿಮಿಷಗಳಲ್ಲಿ ಓಡಿ ಪೂರ್ಣಗೊಳಿಸಬೇಕು. ಪುಷಪ್, ಸಿಟಪ್ ಹಾಗೂ ಮಾಡಿಸಲಾಗುತ್ತದೆ. ಇದಾದ ಬಳಿಕ ವಾಯುಪಡೆಯ ಸೇವೆಯ ವಾತಾವರಣ ಅವರು ಹೊಂದಿಕೊಳ್ಳುತ್ತಾರೋ ಎಂಬುದನ್ನು ಪರೀಕ್ಷಿಸಲಾಗುತ್ತದೆ. ಬಳಿಕ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ 8 July 2024 ಮತ್ತು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ 8 July 2024 ಮತ್ತು ಪರೀಕ್ಷೆಯ ಸಂಭವನಾ ದಿನಾಂಕ 18/10/2024 ನಂತರ ನಡೆಯಬಹುದಾಗಿದೆ. ಅಧಿಸೂಚನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಲಾದ ವೆಬ್ಸೈಟನ್ನು ವಿಸಿಟ್ ಮಾಡಿ. ಆತ್ಮೀಯ ಅಭ್ಯರ್ಥಿಗಳೇ, ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.
ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSCGD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSCGD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.